ಲೋಕಸಭೆ ಚುನಾವಣೆ ಸನಿಹದಲ್ಲಿರಬೇಕಾದ್ರೆ ದೊಡ್ಡಗೌಡರ ವಿರುದ್ಧ ಕಾಂಗ್ರೆಸ್ಸಿಗರು ಸಮರವನ್ನ ಸಾರ್ತಾ ಇದ್ದಾರೆ ಪ್ರಮುಖವಾಗಿ ಎಚ್ ಡಿ ಕುಮಾರಸ್ವಾಮಿ ಹಾಗೂ ದೇವೇಗೌಡರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಸಮರವನ್ನ ಸಾರಿದ್ದಾರೆ ಖಾಸಗಿ ಹೋಟೆಲ್ನಲ್ಲಿ ಒಕ್ಕಲಿಗ ಶಾಸಕರ ಸಭೆಯನ್ನ ನಡೆಸೋದ್ರ ಮೂಲಕ ಈ ಸಮರಕ್ಕೆ ಮುಂದಡಿ ಇಡ್ತಾ ಇದ್ದಾರೆ ಸಭೆಯಲ್ಲಿ ಸಚಿವರಾದ ಎಂ ಸಿ ಸುಧಾಕರ್ ಚಲುವರಾಯಸ್ವಾಮಿ ಕೃಷ್ಣ ಬೈರೇಗೌಡ ಒಕ್ಕಲಿಗ ಸಮುದಾಯದಲ್ಲಿ ಪ್ರಭಾವಿಗಳು ಅಂತ ಯಾರ್ಯಾರು ಗುರುತಿಸ್ಕೊಳ್ತಾ ಇದ್ದಾರೋ ಸಮುದಾಯ ಮಟ್ಟದಲ್ಲೂ ಕೂಡ ಫೇಸ್ ವ್ಯಾಲ್ಯೂ ಯಾರಿಗೆಲ್ಲ ಇದೆಯೋ ಅಂತವರಿಗೆ ಮಣೆ ಹಾಕೋ ಕೆಲಸವನ್ನು ಮಾಡಲಾಗಿದೆ ಶಾಸಕರಾದ ಶಿವಶಂಕರ ರೆಡ್ಡಿ ಮಂತರ್ಗೌಡ ಶರದ್ ಬಚ್ಚೇಗೌಡ ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಶಿವಲಿಂಗೇಗೌಡ ನಂಜೇಗೌಡ ಜೊತೆಗೆ ಸಂಸದ ಡಿ ಕೆ ಸುರೇಶ್ ಸೇರಿದಂತೆ ಹಲವರು ಈ ಮಹತ್ವದ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ ಆಗ್ತಾ ಇದೆ ಇತ್ತೀಚೆಗಷ್ಟೇ ಜೆಡಿಎಸ್ ಬಿಜೆಪಿಯ ದೋಸ್ತಿಯಾದ ಬಳಿಕ ಲಿಂಗಾಯತ ಹಾಗೂ ಒಕ್ಕಲಿಗ ಮತಗಳ ಸಮೀಕರಣ ಆಗ್ತಾ ಇದೆ ಅನ್ನೋ ಭಯ ಕಾಂಗ್ರೆಸ್ ಅನ್ನ ತೊಸು ಹೆಚ್ಚಾಗಿ ಕಾಡ್ತಾ ಇದೆ ಹೀಗಾಗಿ ಪರ್ಯಾಯ ಶಕ್ತಿಯಾಗಿ ಬೆಳಿಬೇಕು ಹಾಗೂ ಈ ಮತ ಸಮೀಕರಣಕ್ಕೆ ಫುಲ್ ಸ್ಟಾಪ್ ಇಡಬೇಕು ಅನ್ನೋ ನಿಟ್ಟಿನಲ್ಲಿ ಮಹತ್ವದ ಸ್ಟ್ರಾಟಜಿಗಳನ್ನ ಈಗಾಗಲೇ ಕಾಂಗ್ರೆಸ್ ಮಾಡ್ಕೊಳ್ತಾ ಬರ್ತಾ ಇದೆ ಆ ಸ್ಟ್ರಾಟಜಿಯ ಭಾಗವಾಗಿ ಇವತ್ತಿನ ಮೀಟಿಂಗ್ ಅನ್ನ ಕೂಡ ಕರೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಹಾಗೆ ಮುಂಬರುವ ದಿನಗಳಲ್ಲಿ ಈ ಇಪ್ಪತ್ತೇಳನೇ ತಾರೀಕು ರಾಜ್ಯಸಭೆ ಚುನಾವಣೆ ಏನಿದೆ ಅದರಲ್ಲಿ ಸಮರ್ಥವಾಗಿ ಅವರ ಮೂರು ಕ್ಯಾಂಡಿಡೇಟ್ಗಳನ್ನು ಗೆಲ್ಲಿಸ್ಕೊಳ್ಳೋದಕ್ಕೆ ನಂಬರ್ಸ್ ಯಾವ ರೀತಿ ಹಾಕಿಸ್ಬೇಕು ಮೊದಲ ಪ್ರಾಶಸ್ತ್ಯದ ಮತಗಳು ಎಷ್ಟರ ಇರಬೇಕು ಎರಡನೇ ಪ್ರಾಶಸ್ತ್ಯದ ಮತಗಳು ಯಾವ ರೀತಿ ನೋಡ್ಕೊಳ್ಬೇಕು ಯಾವುದು ವೇಸ್ಟ್ ಆಗ್ದಂಗೆ ಹೆಂಗೆ ನೋಡ್ಕೊಳ್ಬೇಕು ಬಂಡಾಯವನ್ನು ಹೇಗೆ ಆರಿಸಬೇಕು ಈ ಥರ ಅನೇಕ ಚರ್ಚೆಗಳಾಗ್ತಾ ಇದೆ ಡೀಟೇಲ್ಸ್ ಕೊಡ್ತಾರೆ ಸುಖೇಶ್ ಸುಕೇಶ್ ಇವತ್ತಿನ ಮೀಟಿಂಗ್ನಲ್ಲಿ ಏನೆಲ್ಲ ವಿಚಾರಗಳು ಡಿಸ್ಕಸ್ ಆಗಿದೆ ಇನ್ಸೈಡ್ ಮಾಹಿತಿ ಏನೇನು ಕೊಡ್ತೀರಿ ಮತ್ತ ಪ್ರಮುಖವಾಗಿ ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಹಳೆ ಮೈಸೂರು ಭಾಗದಲ್ಲಿ ಸುಮಾರು ಹನ್ನೊಂದು ಕ್ಷೇತ್ರಗಳಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಇದೆ ಅನ್ನುವಂಥದ್ದು ಜೊತೆಗೆ ಅಹ್ ಮಲೆನಾಡು ಭಾಗವೂ ಸೇರಿದಂತೆ ಸುಮಾರು ಎರಡು ಹೆಚ್ಚುವರಿ ಕ್ಷೇತ್ರಗಳು ಒಳಗೊಂಡಂತೆ ಹದಿಮೂರು ಕ್ಷೇತ್ರಗಳಲ್ಲಿ ಒಕ್ಕಲಿಗರ ಪ್ರಾಬಲ್ಯವಿರುತ್ತೆ ಅನ್ನುವಂಥದ್ದು ಅಲ್ಲಿ ಸುಮಾರು ಏಳರಿಂದ ಎಂಟು ಕ್ಷೇತ್ರಗಳಲ್ಲಿ ಒಕ್ಕಲಿಗರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ಬೇಡಿಕೆ ಮೊದಲಿಂದ ಕೂಡ ಇದೆ ಲೋಕಸಭೆ ಸ್ಪರ್ಧೆಗೆ ಈ ವಿಚಾರವೂ ಸೇರಿದಂತೆ ಸಾಕಷ್ಟು ವಿಚಾರಗಳ ವಿಶೇಷವಾಗಿ ಹಳೆ ಮೈಸೂರು ಭಾಗ ಜೆಡಿಎಸ್ನ ಪ್ರಾಬಲ್ಯ ಇರುವಂತಹ ಕ್ಷೇತ್ರ ಆಗಿರೋದ್ರಿಂದ ಅಲ್ಲಿ ಹೆಚ್ಚಿನ ಒಂದು ಕ್ಯಾಲ್ಕುಲೇಷನ್ ಅಥವಾ ಲೆಕ್ಕಾಚಾರಗಳನ್ನ ಇಟ್ಕೊಂಡು ಈ ಬಾರಿ ಚುನಾವಣೆ ಎದುರಿಸಬೇಕು ಹೆಚ್ಚು ಸ್ಥಾನ ಗೆಲ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ನಡೆದಿದೆ ಯಾಕಂದ್ರೆ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಕೇಳದಂತ ಸಮುದಾಯದ ಮುಂದೆ ಕೇಳದಂತಹ ಪೆನ್ನು ಪೇಪರ್ ಅನ್ನುವಂತ ಒಂದು ಡಿಮ್ಯಾಂಡ್ ಅನ್ನೇ ಇಟ್ಟಿದ್ರು ದೊಡ್ಡ ಮಟ್ಟದಲ್ಲಿ ಒಕ್ಕಲಿಗ ಸಮುದಾಯ ಕಾಂಗ್ರೆಸ್ನ ಬೆಂಬಲಿಸಿತು ಅದರ ಪರಿಣಾಮ ಕಾಂಗ್ರೆಸ್ನ ದೊಡ್ಡ ಮಟ್ಟದ ಗೆಲುವು ಕೂಡ ಪೂರಕವಾಗಿತ್ತು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅದೇ ಫಲಿತಾಂಶ ಇರಬೇಕು ಅಥವಾ ಆ ಒಂದು ಬೆಂಬಲವನ್ನು ಪಡೆಯುವ ಮೂಲಕ ಹೆಚ್ಚಿನ ಸ್ಥಾನ ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಇವತ್ತಿನ ಸಭೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಮುಖ್ಯಮಂತ್ರಿ ಕುಮಾರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಈ ಒಂದು ಸಭೆಯಲ್ಲಿ ಆರಂಭದ ಕೆಲವು ನಿಮಿಷಗಳ ಕಾಲ ಇದ್ದಂಥದ್ದು ಕೂಡ ಸಹಜವಾಗಿ ಅಂದ್ರೆ ದೊಡ್ಡ ಬೆಂಬಲ ಬೇಕು ಅನ್ನುವಂತ ಬೇಡಿಕೆಯನ್ನ ಕೂಡ ಇಟ್ಟಿದ್ರು ಅನ್ನುವಂಥದ್ದು ಜೊತೆಗೆ ಆನಂತರದಲ್ಲೂ ಕೂಡ ಒಕ್ಕಲಿಗ ಶಾಸಕರು ಲೋಕಸಭೆಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸುವ ಮಾತುಕತೆ ನಡೆಸಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ ಮಮತಾ ಸುಖೇಶ್ ಪರ್ಟಿಕ್ಯುಲರ್ ಆಗಿ ಯಾರಿಗಾದ್ರೂ ಟಾಸ್ಕ್ ಗಳನ್ನ ಕೊಡೋ ಕೆಲಸ ಆಯ್ತಾ ನಿಮ್ಮ ನಿಮ್ಮ ಹೆಗಲ ಮೇಲೆ ಜವಾಬ್ದಾರಿನ ಹಾಕ್ತೀವಿ ಅನ್ನುವಂತಹ ಮುನ್ಸೂಚನೆಯನ್ನ ಯಾವ್ದಾದ್ರು ನಾಯಕರುಗಳಿಗೆ ಕೊಡೋ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದ್ರೆ ಆ ಮೂಲಕ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನದಲ್ಲಿ ಏನಾದ್ರೂ ಇದ್ರಾ ಮಮತಾ ನಾನು ಮೊದಲೇ ಹೇಳಿದಂತೆ ಕೆಲವು ನಿಮಿಷಗಳ ಕಾಲ ಸಿದ್ದರಾಮಯ್ಯ ಅವರಲ್ಲಿ ಇರ್ತಾರೆ ಆನಂತರ ಅವರು ಹೊರಟು ಹೋಗಿದ್ರು ಆ ನಂತರದಲ್ಲಿ ಇದ್ದಂತ ಒಕ್ಕಲಿಗ ಶಾಸಕರಲ್ಲಿ ಆದಂತ ಚರ್ಚೆ ಪ್ರಮುಖವಾಗಿ ಹಳೆ ಮೈಸೂರು ಭಾಗ ಅಥವಾ ಬೆಂಗಳೂರು ಒಳಗೊಂಡಂತೆ ಸುಮಾರು ಹನ್ನೊಂದರಿಂದ ಹದಿಮೂರು ಕ್ಷೇತ್ರಗಳಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಇರುವಂತ ಕಡೆಗಳಲ್ಲಿ ಅಹ್ ಹೆಚ್ಚಿನ ಸ್ಥಾನವನ್ನು ಗೆಲ್ಲುವಂಥದ್ದು ಮತ್ತು ಒಕ್ಕಲಿಗ ಸಮುದಾಯಕ್ಕೆ ಎಷ್ಟು ಸ್ಥಾನವನ್ನು ಕೇಳಬೇಕು ಅನ್ನುವಂತ ವಿಚಾರದಲ್ಲೂ ಕೂಡ ಒಂದಷ್ಟು ಒಕ್ಕಲಿಗ ಶಾಸಕರ ಮಧ್ಯೆ ಆಂತರಿಕವಾಗಿ ಒಂದಷ್ಟು ಚರ್ಚೆ ನಡೆದಿದೆ ಅನ್ನುವಂಥದ್ದು ಆ ಮೂಲಕವಾಗಿ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಒಕ್ಕಲಿಗ ಸಮುದಾಯದ ಕೊಡುಗೆ ದೊಡ್ಡ ಮಟ್ಟದಲ್ಲಿ ಇರಬೇಕು ಅನ್ನುವಂಥದ್ದು ಯಾಕಂದ್ರೆ ವಿಧಾನಸಭೆ ಚುನಾವಣೆಯಲ್ಲಿ ಒಕ್ಕಲಿಗ ಸಮುದಾಯ ಜೆಡಿಎಸ್ನೂ ಕೂಡ ಬದಿಗೊತ್ತಿ ಕಾಂಗ್ರೆಸ್ನಾಗ ದೊಡ್ಡ ಮಟ್ಟದ ಬೆಂಬಲವನ್ನು ಕೊಟ್ಟಿತ್ತು ಅದು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬಹುದನ್ನ ಕಾರಣಕ್ಕೆ ಅನ್ನುವಂಥದ್ದು ಕೂಡ ಇವತ್ತು ಈಗಲೂ ಕೂಡ ಇರುವಂತಹ ನಿರೀಕ್ಷೆ ಅದು ಹಾಗಾಗಿ ಅದನ್ನ ಹೇಗೆ ಎನ್ಕೇಶ್ ಮಾಡ್ಕೊಳ್ಬೇಕು ಅಥವಾ ಅವ್ರು ಕೇಳಿದಂತ ಪೆನ್ ಪೇಪರ್ ಅನ್ನುವಂಥದ್ದು ಎರಡೂವರೆ ವರ್ಷಕ್ಕೆ ಸೀಮಿತವಾ ಅದನ್ನ ಸಮುದಾಯಕ್ಕೆ ಹೇಗೆ ಕನ್ವೆ ಮಾಡಬೇಕು ಅನ್ನೋದು ಸೇರಿದಂತೆ ಬೇರೆ ಬೇರೆ ವಿಚಾರಗಳಲ್ಲಿ ಆಂತರಿಕವಾಗಿ ಸಾಕಷ್ಟು ಚರ್ಚೆಗಳು ನಡೆದಿದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ ಮಮತಾ ರೈಟ್ ಧನ್ಯವಾದ ಸುಖೇಶ್ ನಮ್ಮ ಮಾಹಿತಿಗಾಗಿ